ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತು 10ನೇ ತರಗತಿ ಪಾಠದಲ್ಲಿ ಗಣಿತದಲ್ಲಿರುವಂತಹ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅನ್ನೋ ಒಂದು ಅಧ್ಯಾಯದಲ್ಲಿ ಊರೆ ಗುಣಾಕಾರ ವಿಧಾನದಿಂದ ಕೊಟ್ಟಿರುವಂತಹ ಜೋಡಿಗೆ, ರೇಖಾತ್ಮಕ ಸಮೀಕರಣದ ಜೋಡಿಗೆ ಪರಿಹಾರವನ್ನು ಕಂಡುಹಿಡಿಯೋಣ. ಮೊದಲನೇದಾಗಿ ಈ ಸಮೀಕರಣವನ್ನು ನಾನು ಸಾಮಾನ್ಯ ರೂಪದಲ್ಲಿ ಬರ್ಕೋತೀನಿ. ಒಂದು ಎರಡು ಚರಾಕ್ಷರ ಕೊಟ್ಟಿರುವಂತಹ, ಎರಡು ಚರಾಕ್ಷರ ಇರುವಂತಹ ಒಂದು ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಏನಾಗಿರುತ್ತೆ ಅಂದ್ರೆ ಎಕ್ಸ್ ಪ್ಲಸ್ ಬಿವೈ ಪ್ಲಸ್ ಸಿ ಈಕ್ವಲ್ಸ್ 0 ಆಗಿರುತ್ತೆ. ಹಾಗೆ ಇದನ್ನ, ಈ ಸಮೀಕರಣಗಳ ಪ್ರತಿ ಸಮೀಕರಣಗಳನ್ನು ಈ ರೂಪದಲ್ಲಿ ಬರ್ಕೋಬೇಕು. ಈ ರೂಪದಲ್ಲಿ ಬರ್ಕೊಳ್ಳೋಣ. ಮೊದಲನೇದಾಗಿ ಮತ್ತೆ ಈ ಸಮೀಕರಣ ಬರ್ಕೋತೀವಿ, ಎಂಟು ಎಕ್ಸ್ ಪ್ಲಸ್ 5y ಪ್ಲಸ್ 9 ಇದೆ, ಅದನ್ನ ನಾವು ಸಮ ಚಿಹ್ನೆಯಿಂದ ಈಕ್ವಲ್ ಚಿಹ್ನೆಯಿಂದ ಬಲಕ್ಕಿದೆ, ಹಾಗಾಗಿ ನಾವು ಅದನ್ನ ಸ್ಥಳಾಂತರಿಸಿಕೊಳ್ಳೋಣ. ಅವಾಗ -9 = 0 ಆಗುತ್ತೆ. ಅದೇ ರೀತಿ ಈ ಸಮೀಕರಣವನ್ನ ನೋಡೋಣ. ಈ ಸಮೀಕರಣಕ್ಕೂ ಅದೇ ರೀತಿ ಆಗೋಣ. 3x + 2y + 4 ಅನ್ನ ಈ ಕಡೆ ತಗೊಂಡ್ರೆ -4 = 0 ಆಗುತ್ತೆ. ಇದಕ್ಕೆ ನಾವು ಸಾಮಾನ್ಯ ರೂಪವನ್ನು ಬರೆದಾಗ ಇದನ್ನ a1x + b1y + c1 = 0 ಅಂತ ಇದಕ್ಕೆ ಕರಿತೀವಿ. ಇದಕ್ಕೆ a2x + b2y + c2 = 0 ಅಂತ ಇದಕ್ಕೆ ಬರೀತೀವಿ. ಈಗ ನೋಡಿ, a1 ಅಂದ್ರೆ 8, b1 ಅಂದ್ರೆ 5, c1 ಅಂದ್ರೆ -9. ಇಲ್ಲಿ a2 ಅಂದ್ರೆ 3, b2 ಅಂದ್ರೆ 2, c2 ಅಂದ್ರೆ -4. ಈ ಬೆಲೆಗಳನ್ನ ಇಟ್ಕೊಂಡು ನಾವು ಓರೆ ಗುಣಾಕಾರ ವಿಧಾನದಿಂದ ಕಂಡುಹಿಡಿಯೋಣ. ಈಗ ಓರೆ ಗುಣಾಕಾರ ವಿಧಾನವನ್ನು ಮಾಡುವಾಗ ನಾವು ಸಹಗುಣಕಗಳನ್ನ ಈ ರೀತಿಯಾಗಿ ಬರ್ಕೋತೀವಿ. ನೋಡಿ, b1 b2 ಇಲ್ಲೊಂದು ಸತಿ b1 b2 ಅಂತ ಬರ್ಕೊಳ್ಳೋಣ. ಮತ್ತೆ c1 c2 ಇಲ್ಲಿ a1 a2 ಅಂತ ಬರ್ಬೋದು. ಈಗ ನಾವು ಎಕ್ಸ್ ಬೆಲೆಯನ್ನ ಕಂಡುಹಿಡಿಯುವಾಗ ಇವೆರಡನ್ನು ಓರೆ ಗುಣಾಕಾರ ಮಾಡಬೇಕು, ವೈ ಬೆಲೆಯನ್ನು ಕಂಡುಹಿಡಿಯುವಾಗ ಇಲ್ಲಿ. ಇದು ಸ್ಥಿರಾಂಕಗಳಿಗೋಸ್ಕರ ನೋಡಿ. ಈಗ ಎಕ್ಸ್ ಬೆಲೆ ಏನಾಗುತ್ತೆ ಅಂದ್ರೆ ಒಂದು ಸೂತ್ರದ ರೂಪದಲ್ಲಿ ಬರ್ಕೋತೀವಿ. ಎಕ್ಸ್ ಬೆಲೆ ಅಂದ್ರೆ ಇದನ್ನು ಗುಣಿಸೋಣ, b1 × c2 ಮೈನಸ್ b2 × c1 ಈಗ ಡಿವೈಡೆಡ್ ಬೈ 1 ಬರೆಯೋಣ, a1 × b2 ಮೈನಸ್ a2 × b1. ಇವಾಗ ಎಕ್ಸ್ ಬೆಲೆ ಸಿಗತ್ತೆ. ಅದೇ ರೀತಿ ವೈ ಬೆಲೆ ಏನ್ ಮಾಡ್ಬೇಕು? ವೈ ಬೆಲೆ ನೋಡಿ, ಇದು ವೈ ಬೆಲೆ, c1 × a2 ಮೈನಸ್ c2 × a1 ಡಿವೈಡೆಡ್ ಬೈ ಮತ್ತೆ 1 a1 × b2 ಮೈನಸ್ a2 × b1. ಇದನ್ನ ನಾವು ಸೂತ್ರವಾಗಿ ಬಳಸ್ಕೊಂಡು ನಾವು ಎಕ್ಸ್ ಬೆಲೆ ಮತ್ತೆ ವೈ ಬೆಲೆನ ಕಂಡುಹಿಡ್ಕೊಳ್ಳೋಣ. ಇಲ್ಲಿ ನಮಗೆ ಗೊತ್ತಿದೆ, a1 ಅಂದರೆ 8, a2 ಅಂದರೆ 3. ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಣ, b1 ಅಂದರೆ 5, b2 ಅಂದರೆ +2, c1 ಅಂದರೆ -9, c2 ಅಂದರೆ -4. ಈಗ ಇಲ್ಲಿರುವಂಥ ಬೆಲೆಗಳನ್ನು ಇಲ್ಲಿ ಆದೇಶಿಸೋಣ, ಇಲ್ಲಿ ತುಂಬೋಣ. ಆಗ ನಮಗೆ ಏನು ಉತ್ತರ ಬರುತ್ತೆ ನೋಡೋಣ. ಇದೇ ಎಕ್ಸ್ ಮತ್ತೆ ವೈ ಬೆಲೆಗಳು. ಈಗ ನೋಡಿ, b1 ಅಂದರೆ ಏನಿದೆ ಅಲ್ಲಿ 5 ಇದೆ, 5 × c2 ಅಂದರೆ -4. ಆದೇಶಿಸ್ಬೋದು. ಆದೇಶದ ಕಷ್ಟ ಆಗತ್ತೆ ಅಂದ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಈ ತರದ್ದೇ ನಾವು ಸಂಖ್ಯೆಗಳ ರೂಪದಲ್ಲಿ, ಸಹಗುಣಕ ರೂಪದಲ್ಲಿ ಇಲ್ಲಿ ಬರ್ಕೊಂಡ್ಬಿಡ್ಬೇಕು. ನೋಡಿ, b1 b2 ಅಂದ್ರೇನು? 5 b1 b2 ಅಂದ್ರೆ 2. ಅದೇ ರೀತಿ 5 ಮತ್ತೆ 2 ಇಲ್ಲೊಂದ್ ಕಡೆ ಬರ್ಕೊಂಡ್ಬಿಡ್ಬೇಕು. ಇದೇ ರೂಪವನ್ನ ಇಲ್ಲೊಂದ್ ಸತಿ ಬರೀ. c1 c2 ಅಂದ್ರೇನು? -9 - 4. a1 a2 ಅಂದ್ರೇನು? 8 + 3 8 + 3. ಈಗ ಓರೆ ಗುಣಾಕಾರ ಮಾಡೋದ್ರ ಮುಖಾಂತರ ಸಹ ನಾವು ಇಲ್ಲಿ ತುಂಬಿದ ಹಾಗೆ ಇಲ್ಲಿ ಬರೀಬಹುದು. ಈಗ ನೋಡಿ, 5 × 4 = 20 ನೇರವಾಗ ಸಹ ಬರೀಬಹುದು, ಅಥವಾ 5 × -4 ಬರೀಬಹುದು. ಈಗ ಮೈನಸ್ b2 ಅಂದ್ರೇನು? ಇವೆರಡು 2 × -9. ನಂತರದಲ್ಲಿ a1 b2, a1 ಅಂದ್ರೆ ಇದು, ಇವೆರಡು ಅಂತ ಒಳಗಡೆ 8 × 2
ಒಂಬತ್ತೆರಡು ಹದಿನೆಂಟು ನೋಡಿ, ಇದನ್ನ ಇಲ್ಲಿ ಈ ಸ್ಟೆಪ್ ಅನ್ನ ನಾವು ಬಿಟ್ಟು ನೇರವಾಗೂ ಸಹ ಹಾಗೆ ಬರೀಬಹುದು ನೋಡಿ. ಐದ್ನಾಕ್ಲೆ ಇಪ್ಪತ್ತು ಮೈನಸ್ ಇಪ್ಪತ್ತು, ಇಲ್ಲಿ ಕೊಟ್ಟಿರುವಂತಹ ಸೂತ್ರದ ಮೈನಸ್ ಮತ್ತೆ ಇಲ್ಲೊಂದು ಮೈನಸ್ ಸೇರಿ ಪ್ಲಸ್ ಆಗತ್ತೆ, ಒಂಬತ್ತೆರಡು ಹದಿನೆಂಟು. ಆತರ ನೇರವಾಗೂ ಸಹ ಬರಿಬಹುದು. ಈಗ ಎಂಟೆರಡು ಹದಿನಾರು ಮುಂದೋಣ, ಮೈನಸ್ ಮೂರೈದ್ಲೆ ಅಥವಾ ಐದು ಮೂರಲೆ ಹದಿನೈದು. ಇದನ್ನ ನಾವು ಈ ಪೂರ್ಣಾಂಕಗಳನ್ನ ನಾವು ಸುಲಭವಾಗಿ ತರೋಣ. ಮೈನಸ್ ಇಪ್ಪತ್ತು ಪ್ಲಸ್ ಹದಿನೆಂಟು, ಇವಾಗ ಕಳಿಬೇಕು ನಾವು. ಇಪ್ಪತ್ತರಲ್ಲಿ ಹದಿನೆಂಟು ಕಳೆದಾಗ ಎರಡು ಬರುತ್ತೆ, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಅದೇ ರೀತಿ ಹದಿನಾರಲ್ಲಿ ಹದಿನೈದು ಕಳೆದಾಗ ಒಂದು ಬರುತ್ತೆ ನೋಡಿ. ಛೇದದಲ್ಲಿ ಒಂದಿದ್ದಾಗ ಅಂಶದಲ್ಲಿರೋ ಬೆಲೆಯನ್ನು ಹಾಗೆ ಇಡ್ತೀವಿ, ಮೈನಸ್ ಎರಡು. ಅಂದರೆ ಎಕ್ಸ್ ಬೆಲೆ ತೆರೆದು ಎಕ್ಸ್ ಬೆಲೆ ಎಷ್ಟು ಬಂತು, ಎಕ್ಸ್ ಬೆಲೆ ನಾವು ಕಂಡುಹಿಡಿದಿದ್ದೀಗ ಮೈನಸ್ ಎರಡು ಬಂದಿದೆ. ಅದೇ ರೀತಿ ವೈ ಬೆಲೆಯನ್ನು ಸಹ ಕಂಡುಹಿಡಿಯೋಣ. ವೈ ಬೆಲೆ ಏನಾಗುತ್ತೆ ನೋಡಿ, ಸಿ ಒನ್ ಇದು ವೈ ಬೆಲೆ, ಇಲ್ಲಿ ಕಂಡುಹಿಡಿದ ಎಕ್ಸ್ ಬೆಲೆ. ಇದನ್ನು ಊರಿಗೆ ಗುಣಾಕಾರ ಮಾಡಬೇಕು. ಮೈನಸ್ ಒಂಬತ್ತು ಇಂಟು ಮೂರು ನೋಡಿ, ಗುಣಿಸಿ ಮೈನಸ್ ಒಂಬತ್ತು ಇಂಟು ಮೂರು. ಸೂತ್ರದಲ್ಲಿರುವಂತಹ ಮೈನಸ್ ಅನ್ನ ಮತ್ತೆ ಹಾಕ್ತೀನಿ. ಈಗ ಸಿ ಟು ಇಂಟು ಎ ಒನ್ ಅಂದರೆ ಮೈನಸ್ ನಾಲ್ಕು ಇಂಟು ಎಂಟು ನೋಡಿ, ಮೈನಸ್ ನಾಲ್ಕು ಇಂಟು ಎಂಟು ನೋಡಿ. ಹುಷಾರಾಗಿ ಗಮನಿಸ್ಬೇಕು, ಇದು ಸೂತ್ರದ ಮೈನಸ್ಸು, ಇಲ್ಲಿರೋದು ಸಹಗುಣಕಗಳ ಮೈನಸ್ಸು. ನಂತರದಲ್ಲಿ ಛೇದ ಎರಡು ಛೇದ ಒಂದೇ ಆಗಿರೋದ್ರಿಂದ ಇಲ್ಲಿ ಮತ್ತೆ ನಾವು ಇದನ್ನೇ ಬಳಸ್ಕೊಂಡ್ರೆ ಸಾಕಾಗತ್ತೆ. ಎಂಟು ಇಂಟು ಎರಡು ಮೈನಸ್ ಮೂರು ಇಂಟು ಐದು, ಸಮಯವೂ ಉಳಿತಾಯ ಆಗುತ್ತೆ. ಈಗ ನಾವು ಅಂಶವನ್ನ ಮತ್ತೆ ಛೇದವನ್ನ ಮತ್ತೆ ಸುಲಭ ರೂಪದಲ್ಲಿ ಬಳಸ್ಕೊಡೋಣ. ಒಂಬತ್ತು ಮೂರಲೆ ಇಪ್ಪತ್ತೇಳು ಮೈನಸ್ ಇಪ್ಪತ್ತೇಳು ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್, ಎಂಟು ನಾಲ್ಕಲೆ ಮೂವತ್ತೆರಡು, ಎಂಟು ನಾಲ್ಕಲೆ ಮೂವತ್ತೆರಡು ನೋಡಿ. ಛೇದದಲ್ಲಿ ಮತ್ತೆ ಎಂಟೆರಡೆ ಹದಿನಾರು ಮೈನಸ್ ಮೂರೈದೆ ಹದಿನೈದು. ಈಗ ಇನ್ನು ಸುಲಭ ರೂಪಕ್ಕೆ ಕೊಡೋಣ ನೋಡಿ, ಮೈನಸ್ ಇದೆ ಪ್ಲಸ್ ಇದೆ ಈ ಪೂರ್ಣಾಂಕಗಳು ಕಳೆಯೋಣ. ಮೂವತ್ತೆರಡರಲ್ಲಿ ಇಪ್ಪತ್ತೇಳನ್ನು ಕಳೆದಾಗ ಐದು ಬರುತ್ತೆ, ಪ್ಲಸ್ ಐದು ದೊಡ್ಡ ಸಂಖ್ಯೆ ಚಿಹ್ನೆ. ಛೇದದಲ್ಲಿ ಹದಿನಾರು ಮೈನಸ್ ಹದಿನೈದು ಅಂದಾಗ ಒಂದು ಬರುತ್ತೆ. ಈಗ ನಾವು ಛೇದದಲ್ಲಿ ಒಂದಿದೆ ಅಂಶದಲ್ಲಿ ಐದಿದೆ, ಹಾಗಾಗಿ ಐದಾಗಿ ಉತ್ತರ ಆಗುತ್ತೆ ನೋಡಿ. ವೈನ ಬೆಲೆ ಕೊನೆಯದಾಗಿ ಏನು ಬರುತ್ತೆ ಅಂದರೆ ವೈ ಇಸ್ ಈಕ್ವಲ್ ಟು ದೆರ್ಫೋರ್ ವೈ ಇಸ್ ಈಕ್ವಲ್ ಟು ಐದು ಬರುತ್ತೆ, ವೈ ಇಸ್ ಈಕ್ವಲ್ ಟು ಐದು ಬರುತ್ತೆ ನೋಡಿ. ಎಕ್ಸ್ ಬೆಲೆ ಮೈನಸ್ ಎರಡು ಬಂತು, ವೈ ಬೆಲೆ ಐದು ಬಂತು. ಹಾಗಾಗಿ ನಾವು ಓರೆ ಗುಣಾಕಾರದಿಂದ ನಾವು ಕೊಟ್ಟಿರುವಂತಹ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣದ ಒಂದು ಜೋಡಿ ಇದೆ. ಈ ಜೋಡಿಗೆ ಎಕ್ಸ್ ಬೆಲೆ ಮೈನಸ್ ಎರಡು ಬಂದಿದೆ, ವೈ ಬೆಲೆ ಐದು ಬಂದಿದೆ. ಈ ಆ ಎರಡು ಬೆಲೆಗಳನ್ನು ಕೊಟ್ಟಿರುವ ಜೋಡಿನಲ್ಲಿ ಮತ್ತೆ ವಾಪಸ್ ಎಡಭಾಗ ಮತ್ತು ಬಲಭಾಗ ಸಮ ಬಂದು ನಾವು ಅದನ್ನು ವೆರಿಫೈ ಕೂಡ ಮಾಡ್ಕೋಬೋದು, ತಾಳೆಯಾಗಿ ನೋಡ್ಕೋಬೋದು. ಈ ರೀತಿಯಾಗಿ ಓರೆ ಗುಣಾಕಾರ ವಿಧಾನದಿಂದ ನಾವು ಸುಲಭವಾಗಿ ಪರಿಹಾರಗಳನ್ನು ಕಂಡುಹಿಡಿಯಬಹುದು. ನಮಸ್ಕಾರ.